ಮಂಗಳೂರಿನ ಇಂಡಿಯಾನಾ ಆಸ್ಪತ್ರೆಯು ಅತ್ಯುತ್ತಮ ಆರೋಗ್ಯ ಸೌಲಭ್ಯಗಳನ್ನು ಒದಗಿಸುವುದರಲ್ಲಿ ಜನರ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ರೋಗಿಯ ಆರೈಕೆಯಲ್ಲಿ ಮತ್ತು ನೂತನ ಉಪಕರಣಗಳ ಅಳವಡಿಕೆಯಲ್ಲಿ ಅನೇಕ ಸಾಧನೆಗಳನ್ನು ಮಾಡಿರುವ ಕೀರ್ತಿಯನ್ನು ಹೊಂದಿದೆ. ಇದೀಗ ಆಸ್ಪತ್ರೆಯ ನವಜಾತ ಶಿಶು ವಿಭಾಗದ ವತಿಯಿಂದ ಹುಟ್ಟಿದ ಮಕ್ಕಳಿಗಾಗಿ ಹೋಲ್ ಬಾಡಿ ಥೆರಪೆಟಿಕ್ ಕೋಡಿಂಗ್ ಚಿಕಿತ್ಸೆ ನೀಡಲಾಗುತ್ತಿದೆ. ಇದರಿಂದ ಕೆಲ ಹುಟ್ಟಿದ ಮಕ್ಕಳಿಗೆ ಆಕ್ಸಿಜನ್ ಕೊರತೆ ಕಂಡುಬರುತ್ತಿರುವುದರಿಂದ ಇಂತಹ ಮಕ್ಕಳಿಗಾಗಿ 72 ಗಂಟೆಗಳ ಕಾಲ ಟೆಕೋಥರ್ಮ್ ಮಿಷನ್ ಮೂಲಕ ಕೂಲಿಂಗ್ ಮಾಡಲಾಗುತ್ತದೆ. ಇದರಿಂದ ಮಗು ಆರೋಗ್ಯವಾಗಿರಲು ಸಹಾಯಕಾರಿಯಾಗುತ್ತದೆ. ಭಾರತದ ಕೆಲ ಆಸ್ಪತ್ರೆಯಲ್ಲಿ ಬೆರಳೆಣಿಕೆಯಷ್ಟು ಹೋಲ್ ಬಾಡಿ ಥೆರಪೆಟಿಕ್ ಕೋಡಿಂಗ್ ಚಿಕಿತ್ಸೆ ನೀಡಲಾಗುತ್ತಿದೆ. ಇದೀಗ ಮಂಗಳೂರಿನಲ್ಲಿ ಇಂಡಿಯಾನಾ ಆಸ್ಪತ್ರೆ ಮಾತ್ರ ಈ ಚಿಕಿತ್ಸೆ ನೀಡಲಾಗುತ್ತಿದೆ ಎಂದು ಡಾಕ್ಟರ್ ಅಭಿಷೇಕ್ ಪಡ್ಗೆ ತಿಳಿಸಿದರು. ಈ ಚಿಕಿತ್ಸೆಯನ್ನು ನಾವು ಹೋಲ್ ಬಾಡಿ ಥೆರಪೆಟಿಕ್ ಕೂಲಿಂಗ್ ಅನ್ನುತ್ತೇವೆ. ನಮ್ಮಲ್ಲಿ ಫುಲ್ಲಿ ಆಟೋಮ್ಯಾಟಿಕ್ ಸರ್ವೋ ಕಂಟ್ರೋಲ್ ಮೆಷಿನ್ ಟೆಕೋಥರ್ಮ್ ಅಂತ ಏನು ಹೇಳ್ತೇವೆ ಅದು ನಮ್ಮಲ್ಲಿ ಲಭ್ಯವಿದೆ. ಸೊ ಇಂಥ ಮಕ್ಕಳನ್ನು ನಾವು ಈ ಮೆಷಿನ್ ಯೂಸ್ ಮಾಡಿ 6 ಗಂಟೆಯ ಒಳಗೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದರೆ ಇಂಥ ಮಕ್ಕಳಿಗೆ ಆಗುವಂಥ ತೊಂದರೆಗಳು ತುಂಬ ಕಡಿಮೆ ಆಗುತ್ತದೆ. ಸೊ ದಕ್ಷಿಣ ಕನ್ನಡದಲ್ಲಿ ಈ ಟ್ರೀಟ್ಮೆಂಟ್ ವ್ಯವಸ್ಥೆ ಇರೋದು ಬರೀ ನಮ್ಮ ಇಂಡಿಯಾನಾ ಹಾಸ್ಪಿಟಲ್ ಏಕೈಕ ಹಾಸ್ಪಿಟಲ್. ಸೊ ಹುಟ್ಟಿದ ಕೂಡಲೇ ಅಳದ ಮಕ್ಕಳಿಗೆ ಏನಾದರೂ ತೊಂದರೆಗಳು ಆಗಿದ್ದರೆ ಈ ಮೆಷಿನಲ್ಲಿ ನಾವು 6 ಗಂಟೆಯ ಒಳಗೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದರೆ ಆಗುವಂಥ ತೊಂದರೆಗಳು ತುಂಬ ಕಡಿಮೆ ಆಗುತ್ತದೆ. ಮೆದುಳು, ಕಿಡ್ನಿ, ಲಿವರ್ ಈ ಆರ್ಗನ್ಸ್ಗಳಿಗೆ ಆಗುವಂಥ ತೊಂದರೆಗಳನ್ನು ತುಂಬ ಕಡಿಮೆ ಮಾಡಬಹುದು. ಸೊ ಈ ಟ್ರೀಟ್ಮೆಂಟ್ ಸೌಲಭ್ಯವು ದಕ್ಷಿಣ ಕನ್ನಡದಲ್ಲಿ ಲಭ್ಯವಾಗಿರೋದು ನಮ್ಮ ಇಂಡಿಯಾನಾ ಹಾಸ್ಪಿಟಲಲ್ಲಿ ಮಾತ್ರ.